ನಮಸ್ಕಾರ, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ, ನನ್ನ ಜೊತೆ ಅಂದರೆ ಪರೀಕ್ಷಿತ್ ಜೊತೆ, ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂನಲ್ಲಿ. ಕೂರ್ಮದಾಸ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಹುಟ್ಟತಾನೆ ಕೈ ಕಾಲು ಏನೂ ಇರಲಿಲ್ಲ. ಆದರೆ ಮೋಕ್ಷಕ್ಕೆ ಅಂದರೆ ಮುಕ್ತಿಗೆ, ಭಗವತ್ ಭಕ್ತಿಗೆ ಬೇಕಾದಂತಹ ಮಾನಸಿಕ ಕೈಕಾಲುಗಳು ಅವನ ಹತ್ರ ಇತ್ತು. ಎಲ್ಲೇ ಹರಿಭಜನೆ ನಡೆದರೂ ಕೂಡ ಆನಂದದಿಂದ ಅಲ್ಲಿಗೆ ಹೋಗಿ ಪಾಲ್ಗೊಳ್ತಾ ಇದ್ದ. ಭಜನೆ ಮಾಡಬೇಕಾದ್ರೆ ಪಾಪ ಅವನು ತೆವಳುಕೊಂಡೇ ಹೋಗವನು. ಹರಿಕೀರ್ತನೆ, ಪುರಾಣ ಶ್ರವಣ, ಸಜ್ಜನರ ದರ್ಶನನೇ ಅವನ ಬದುಕಿನ ಮುಖ್ಯ ವ್ಯಾಪಾರಗಳಾಗಿ. ಹೀಗಿರಬೇಕಾದ್ರೆ ಒಂದಾನೊಂದು ದಿನ ಯಾರೋ ಒಬ್ಬರು ಪುರಾಣ ಹೇಳಬೇಕಾದ್ರೆ ಆಷಾಢ ಮಾಸದಲ್ಲಿ ಏಕಾದಶಿಯ ದಿವಸ ಪಂಡರಾಪುರದಲ್ಲಿ ವಿಠಲನ ಉತ್ಸವ ನಡೆಯುತ್ತೆ, ಅದು ತುಂಬ ವಿಶೇಷವಾದದ್ದು ಅಂತ ವಿವರಿಸಿ ಹೇಳ್ತಾ ಇರ್ತಾರೆ. ಎಲ್ಲ ಭಕ್ತರು ಕೂಡ ಆ ಏಕಾದಶಿ ದಿನ ನಡೆಯುವಂತಹ ವಿಠಲನ ಉತ್ಸವಕ್ಕೆ ತಾವು ಪಾದಯಾತ್ರೆ ಮುಖಾಂತರ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಲ್ಲಿದ್ದ ಕೂರ್ಮದಾಸನಿಗೂ ಕೂಡ ತಾನೂ ಹೇಗಾದರೂ ಪಂಡರಾಪುರಕ್ಕೆ ಹೋಗಬೇಕು ಅಂತ ಆಸೆ ಆಗುತ್ತೆ. ಆದರೆ ಅವನಿದ್ದನ್ನು ಬೇರೆಯವ್ರ ಹತ್ರ ಹೇಳಿಕೊಂಡಾಗ ಅವರೆಲ್ಲರೂ ಕೂಡ ಕಾಲಿಲ್ಲದ ಇವನಿಗೆ ಯಾಕೆ ಬೇಕು ಅಂತ ಹಾಸ್ಯ ಮಾಡ್ತಾರೆ. ಇದರಿಂದ ಕೂರ್ಮದಾಸನಿಗೆ ಬಹಳ ಬೇಸರ ಆಗುತ್ತೆ. ಆಮೇಲೆ ಕೂರ್ಮದಾಸ ಪಂಡರಾಪುರಕ್ಕೆ ಹೋಗ್ತಾನ ಅದನ್ನು ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂ. ಶುಭೋದಯ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ, ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂ. ಕೂರ್ಮದಾಸ ಅನ್ನೋ ಬ್ರಾಹ್ಮಣನ ಕಥೆಯನ್ನು ಹೇಳ್ತಾ ಇದ್ದೆ. ಇವನು ಕಾಲಿಲ್ದವನು, ಇವನು ಹೇಗೆ ಪಂಡರಾಪುರಕ್ಕೆ ಬರಕ್ಕೆ ಸಾಧ್ಯ ಅಂತ ಎಲ್ಲರೂ ಹಾಸ್ಯ ಮಾಡಿದಾಗ ಕೂರ್ಮ ಬ್ರಾಹ್ಮಣಂಗೆ ತುಂಬ ಬೇಜಾರಾಗಿ ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೋತಾನೆ. ತೆವಳ್ಕೊಂಡಾದರೂ ಸರಿ, ನಾನು ಪಂಡರಾಪುರಕ್ಕೆ ಹೋಗಿ ಆ ಏಕಾದಶಿಯ ಉತ್ಸವದ ದಿನ ಪಾಂಡುರಂಗನ ದರ್ಶನವನ್ನು ಮಾಡಬೇಕು ಅಂತ. ಹಾಗಂದ್ಕೊಂಡು ವಿಠಲನನ್ನೇ ಧ್ಯಾನ ಮಾಡ್ತಾ ದಾರಿಯನ್ನು ಕ್ರಮಿಸೋದಕ್ಕೆ ಶುರು ಮಾಡ್ದ. ಎಷ್ಟು ದೂರ ಅಂತ ಹೋಗೋಕ್ಕೆ ಸಾಧ್ಯ ತೆವಳ್ಕೊಂಡು? ಕೊನೆಗೊಂದು ಕಡೆ ಅವನಿಗೆ ತುಂಬ ಆಯಾಸ ಆಗೋಕ್ಕೆ ಶುರುವಾಯಿತು, ಹಸವಾಗೋಕ್ಕೆ ಶುರುವಾಯಿತು, ನೀರಡಿಕೆ ಆಗೋಕ್ಕೆ ಶುರುವಾಯಿತು. ಆಗ ಕೂರ್ಮದಾಸ ಪಾಂಡುರಂಗನ ನೆನೆಸ್ಕೊಂಡ. ಸ್ವಾಮಿ, ಇದು ನಿನ್ನ ಸಂಕಲ್ಪ, ನೀನು ನನ್ನನ್ನು ಕರೆಸ್ಕೋತಾ ಇರೋನು, ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಗತಿ ಇಲ್ಲ. ಹಸು ತಡೆಯೋಕ್ಕಾಗ್ತಿಲ್ಲ, ಬಾಯಾರಿಕೆ ತಡೆಯೋಕ್ಕಾಗ್ತಿಲ್ಲ, ಮುಂದೆ ತೆವಳ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಿಲ್ಲ, ನೀನೇ ಬಂದು ಕಾಪಾಡು ಅಂತ ಕೇಳಿಕೊಂಡಾಗ ಆ ದಾರಿಲಿ ಒಬ್ಬ ಶ್ರೀಮಂತ ಬರ್ತಾನೆ. ಶ್ರೀಮಂತ ಬಂದು ಈ ಕೂರ್ಮದಾಸನನ್ನು ಒಂದು ಕಡೆ ಕೂರಿಸಿ ಅವನಿಗೆ ಊಟ ನೀರನ್ನು ಕೊಡ್ತಾನೆ. ಕೂರ್ಮದಾಸ ಕೇಳ್ತಾನೆ, ಸ್ವಾಮಿ ತಾವ್ಯಾರೋ ನನಗೆ ಪರಿಚಯ ಇಲ್ಲ, ತಮ್ಮ ಪರಿಚಯವನ್ನು ಹೇಳ್ತೀರಾ ಅಂತ. ಆಗ ಆ ಸಾಹುಕಾರ ಹೇಳ್ತಾನೆ, ನಾನೊಬ್ಬ ಪಾಂಡುರಂಗನ ಭಕ್ತರ ಭಕ್ತ, ಈ ಥರ ಯಾತ್ರೆಗೆ ಹೋಗೋರಿಗೆ ಸಹಾಯ ಮಾಡೋದು ನನ್ನ ಜೀವನದ ಒಂದು ಅಭ್ಯಾಸ, ನೀವೇನು ಹೆದರ್ಕೋಬೇಡಿ, ನೀವು ಪಂಡರಾಪುರಕ್ಕೆ ಹೋಗೋವರೆಗೂ ಪ್ರತಿದಿನ ನೀವೆಲ್ಲಿರ್ತೀರೋ ಅಲ್ಲಿಗೆ ಬಂದು ಆಹಾರ ಮತ್ತು ನೀರನ್ನು ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಆಗ ಕೂರ್ಮದಾಸನಿಗೆ ಬಹಳ ಸಂತೋಷ ಆಗುತ್ತೆ, ಮತ್ತೆ ಅವನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಮುಂದುವರಿಸ್ಬೇಕಾದ್ರೆ ಏನಾಗತ್ತೆ ಅಂತ ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂ. ಶುಭೋದಯ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ, ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ಎಂ. ಕೂರ್ಮದಾಸ ಅನ್ನೋ ಬ್ರಾಹ್ಮಣನ ಬಗ್ಗೆ ಹೇಳ್ತಾ ಇದ್ದೆ. ಕಾಲಿಲ್ಲದೇ ಇದ್ದರೂ ಸಹ ಪಂಡರಾಪುರದ ಉತ್ಸವಕ್ಕೆ ಹೋಗಿ ಪಾಂಡುರಂಗನ ದರ್ಶನವನ್ನು ಮಾಡಬೇಕು ಅಂತ ದೃಢವಾದ ಸಂಕಲ್ಪವನ್ನು ಮಾಡಿ ಪ್ರಯಾಣವನ್ನು ಮುಂದುವರಿಸಬೇಕಾದ್ರೆ ದಿನಾಗಲೂ ಆ ಶ್ರೀಮಂತ ಬಂದು ಇವನಿದ್ದ ಕಡೆಯೇ ಊಟ ಮತ್ತು ನೀರನ್ನೆಲ್ಲ ಕೊಟ್ಟು ಹೋಗ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಕೂರ್ಮದಾಸನ ಪ್ರಯಾಣ ಕೂಡ ಸುಖಕರವಾಗಿ ಮುಂದುವರಿತಾ ಇರುತ್ತೆ. ಇನ್ನೇನು ಪಂಡರಾಪುರಕ್ಕೆ ಇನ್ನೊಂದು 4-5 ಮೈಲಿ ಇದೆ ಅಂತ ಹೇಳಬೇಕಾದ್ರೆ ಆಷಾಢ ಮಾಸದ ಏಕಾದಶಿ ಅಂದರೆ ಪಂಡರಾಪುರದ ಉತ್ಸವದ ದಿನ ಬಂದೇ ಬಿಡುತ್ತೆ. ಪಾಪ ಕೂರ್ಮದಾಸನಿಗೆ ಪಂಡರಾಪುರಕ್ಕೆ ತಲುಪೋದಕ್ಕೆ ಇನ್ನೂ ಒಂದು 4-5 ದಿನ ಬೇಕಾಗಿರುತ್ತೆ. ಆದರೆ ನಾಳೆನೇ ಏಕಾದಶಿ ಆಗಿರೋದ್ರಿಂದ ಪಂಡರಾಪುರಕ್ಕೆ ಹೋಗೋಕ್ಕಾಗಲ್ಲ, ಪಾಂಡುರಂಗನ ದರ್ಶನ ಮಾಡೋಕ್ಕಾಗಲ್ಲ ಅಂತ ತುಂಬ ದುಃಖ ಪಟ್ಕೊಂಡು ಕೂರ್ಮದಾಸ ಆ ಪಾಂಡುರಂಗನ್ನೇ ಕೇಳ್ತಾನೆ, ಸ್ವಾಮಿ ನನ್ನನ್ನು ಕುಂಟನನ್ನಾಗಿ ಹುಟ್ಟಿಸಿದ್ದು ನೀನು, ಈಗ ನಿನ್ನ ದರ್ಶನನೂ ಕೊಡದೆ ನನಗೆ ಕಷ್ಟ ಕೊಡ್ತಾ ಇದೆಯಾ? ನಿನ್ನ ದರ್ಶನ ಇಲ್ಲದೆ ನನಗೆ ಈ ಬದುಕೇ ಬೇಡ, ನನ್ನ ದೇಹವನ್ನು ನಾನು ಈಗಲೇ ತ್ಯಾಗ ಮಾಡಿಬಿಡ್ತೀನಿ, ನನ್ನನ್ನು ನಿನ್ನ ಪಾದಾರವಿಂದದಲ್ಲಿ ಸೇರಿಸ್ಕೊ ಅಂತ ಅಳಕ್ಕೆ ಶುರು ಮಾಡ್ತಾನೆ. ನಿತ್ಯ ಬರೋ ಹಾಗೆ ಅವತ್ತು ಕೂಡ ಆ ಶ್ರೀಮಂತ ಇವನಿಗೆ ಊಟವನ್ನು ನೀರನ್ನು ಕೊಡೋದಕ್ಕೋಸ್ಕರ ಬರ್ತಾನೆ. ಆಗ ಆ ಕೂರ್ಮದಾಸ ತನ್ನ ಕಷ್ಟವನ್ನು ಆ ಶ್ರೀಮಂತನ ಹತ್ರ ಹೇಳಿಕೊಂಡು ತುಂಬ ದುಃಖ ಪಡ್ತಾನೆ. ಆಗ ಆ ಶ್ರೀಮಂತ ಏನು ಮಾಡ್ತಾನೆ, ಕೂರ್ಮದಾಸನನ್ನು ಪಂಡರಾಪುರಕ್ಕೆ ಕರ್ಕೊಂಡು ಹೋಗ್ತಾನೆ.
ಅಥವಾ ಈ ಕುಂಟ ಬ್ರಾಹ್ಮಣನಿಗೆ ದೇವರ ದರ್ಶನ ಸಿಗೋದೇ ಇಲ್ವಾ? ಅದನ್ನು ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ ಎಂ. ಶುಭೋದಯ, ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ ಎಂನಲ್ಲಿ. ಯಾವಾಗ ಕೂರ್ಮದಾಸನಿಗೆ ಪಂಡರಾಪುರಕ್ಕೆ ಹೋಗೋಕ್ಕಾಗಲ್ಲ, ಪಾಂಡುರಂಗನ ದರ್ಶನ ಸಿಗೋದಿಲ್ಲ ಅಂತ ಹೇಳಿ ತುಂಬ ಬೇಸರ ಆಗತ್ತೋ, ಆಗ ಅವನು ಆ ಶ್ರೀಮಂತನ ಹತ್ರ ತನ್ನ ಕಷ್ಟವನ್ನು ಹೇಳಿಕೊಂಡು ಅಳ್ತಾನೆ. ಆಗ ಆ ಶ್ರೀಮಂತ ಇದ್ದಕ್ಕಿದ್ದ ಹಾಗೆ ತನ್ನ ನಿಜ ರೂಪವನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ದಿನನಿತ್ಯ ಕೂರ್ಮದಾಸನಿಗೆ ಅನ್ನವನ್ನು ಕೊಟ್ಟವರು, ನೀರನ್ನು ಕೊಟ್ಟವರು ಯಾರು ಗೊತ್ತಾ? ಮತ್ತಾರೂ ಅಲ್ಲ, ಸಾಕ್ಷಾತ್ ಪಂಡರಾಪುರದ ವಿಠಲನೇ ಆಗಿರ್ತಾನೆ. ಕೂರ್ಮನ ಭಕ್ತಿಗೆ ಮೆಚ್ಚಿದ ಆ ಪರಮಾತ್ಮ ಎಲ್ಲರಿಗೂ ಶಿಲೆಯಲ್ಲಿ ಸನ್ನಿಹಿತನಾಗಿ ಪಂಡರಾಪುರದಲ್ಲಿ ದರ್ಶನವನ್ನು ಕೊಟ್ಟರೆ ಕೂರ್ಮದಾಸನಿಗೆ ಅವನಿದ್ದ ಕಡೆಯೇ ಹೋಗಿ ದರ್ಶನವನ್ನು ಕೊಡ್ತಾನೆ. ಎಷ್ಟು ಕರುಣಾಸಾಗರ ಪಂಡರೀನಾಥ! ಚತುರ್ಭುಜನಾಗಿ ಪೀತಾಂಬರಧಾರಿಯಾಗಿ ನಿಂತ ಪಾಂಡುರಂಗನನ್ನು ನೋಡಿದ ಕೂರ್ಮದಾಸನಿಗೆ ಕಂಠಾನೆ ಬಿದೋಗುತ್ತೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಪರಿಪರಿಯಾಗಿ ಪಂಡರೀನಾಥನನ್ನು ಸ್ತುತಿ ಮಾಡ್ತಾನೆ. ಕೂರ್ಮದಾಸನಿಗೆ ಪಂಡರಾಪುರದಲ್ಲಿ ಪಾಂಡುರಂಗ ಹೇಗೆ ನಿಂತಿದ್ನೋ ಏಕಾದಶಿಯ ದಿವಸ, ಅದೇ ರೀತಿಯಾಗಿ ಇಲ್ಲೂ ಕೂಡ ಪಾಂಡುರಂಗ ದರ್ಶನವನ್ನು ಕೊಟ್ಟಿರ್ತಾನೆ. ಅದಕ್ಕೆ ಸಂಕೇತವಾಗಿ ಆಷಾಢ ಮಾಸದ ಏಕಾದಶಿ ದಿವಸ ನಡೆಯುವಂತಹ ಪಂಡರೀನಾಥನ ಉತ್ಸವ ಇವತ್ತಿಗೂ ಕೂಡ ಶುರುವಾಗೋದು ಈ ಕೂರ್ಮದಾಸ ತನ್ನ ದೇಹವನ್ನು ತ್ಯಾಗ ಮಾಡಿದ ಜಾಗದಿಂದ. ಆ ಜಾಗದಿಂದ ಹಿಡಿದು ಪಾಂಡುರಂಗನ ದೇವಸ್ಥಾನದವರೆಗೂ ಮೆರವಣಿಗೆ ನಡೆಯುತ್ತೆ. ಆದ್ದರಿಂದ ಭಕ್ತಪ್ರಿಯನಾದ ಪಾಂಡುರಂಗನ ಮತ್ತು ಪಾಂಡುರಂಗನ ಭಕ್ತರ ಕಥೆಯನ್ನು ಕೇಳಿದ ನಾವೇ ಧನ್ಯರು ಅಂತ ಆಶಿಸ್ತಾ ಇವತ್ತಿನ ಸುಪ್ರಭಾತಕ್ಕೆ ವಿದಾಯವನ್ನು ಹೇಳುವಂತಹ ಸಮಯ ಬಂದಿದೆ ಸ್ನೇಹಿತರೆ. ಮತ್ತೆ ನಿಮಗೆ ನಾನಳೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ಮ ನಿಮ್ಮೆಲ್ಲರ 92.7 ಬಿಗ್ ಎಫ್ ಎಂ.